ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಊರಿಗೆ ಬಂದಿದ್ದೆ, ಅಮ್ಮ ಮನೆಯಿಂದ ಲಾಗ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ, ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆನೆ ರೆಡಿಯಾಗಿ ಹೊರಟಿದ್ದೀವಿ. ನಾನು ಮತ್ತು ಮಗಳು ರೆಡಿಯಾಗಿದ್ದೀವಿ, ಹಾಗೆ ಹಸ್ಬೆಂಡ್ ಕೂಡ ಬ್ಯಾಂಗ್ಳೂರಿಂದ ಬರ್ತಾರೆ, ಅವರು ಬರ್ತಾರೆ, ನಾವು ಕೂಡ ಈಗ ಹೋಗ್ತಾ ಇದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಈಗ ನಾವಿಲ್ಲಿ ಅಮ್ಮ ಊರಿಂದ ಹೋಗ್ತಾ ಇದ್ದೀವಿ, ಹಸ್ಬೆಂಡು ಬ್ಯಾಂಗ್ಳೂರಿಂದ ಬಂದಿದ್ರು, ಈಗ ಹಸ್ಬೆಂಡ್ ಕೂಡ ನಮ್ಮನ್ನ ಮೀಟ್ ಮಾಡಿರು. ನೆಕ್ಸ್ಟ್ ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದು ತುಂಬಡಿ ಅಂತ ಒಂದು ಊರು, ಇಲ್ಲಿಂದ ಹೋಗ್ಬೇಕು ನಾವು. ನಮ್ಮ ಅಮ್ಮ ಅವರ ಮನೆ ದೇವರು ಸಿದ್ದರಾಮೇಶ್ವರ ಸ್ವಾಮಿ ಅಂತ, ಸಿದ್ರು ಬೆಟ್ಟ ಬರುತ್ತೆ. ಇದು ತುಮಕೂರು ಡಿಸ್ಟಿಕ್ಕು ಕೊರಟಗೆರೆ ತಾಲೂಕಲ್ಲಿ ಬರುತ್ತೆ, ಸಿದ್ದರ ಬೆಟ್ಟ ಅಂತ ಪ್ಲೇಸು. ನಮ್ಮ ಅಮ್ಮವರ ಮನೆ ದೇವ್ರು ಕೂಡ ತುಂಬ ಸರಿ ಹೋಗ್ತಾ ಇದ್ವಿ, ಹುಡುಗರಲ್ಲೆಲ್ಲ ಇದ್ದಾಗ ಮನೆ ದೇವರಲ್ವ. ಈಗ ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ, ಹಾಗಾಗಿ ಈಗ ರಜಾ ಇತ್ತಲ್ವ, ಭಾನುವಾರದ್ದು ಲಾಗ್ ಇದ್ದು, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮಗಳು ಮತ್ತು ನಾನು ನಿನ್ನೆ ಬಂದಿದ್ವಿ ಊರಿಗೆ, ಹಸ್ಬೆಂಡ್ ಇವತ್ತು ಬೆಳಗ್ಗೆ ಬಂದರು, ಹಾಗಾಗಿ ಇಲ್ಲೇ ಮೀಟ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ನಾವು ದೇವಸ್ಥಾನಕ್ಕೆಲ್ಲ ಬೆಟ್ಟ ಹತ್ತಬೇಕು. ನೀವು ಕೇಳಿರ್ತೀರ, ಇದು ತುಮಕೂರು ಡಿಸ್ಟಿಕ್ಕಲ್ಲಿ ಬರುತ್ತೆ, ಸಿದ್ರು ಬೆಟ್ಟ ಅಂತ ಫೇಮಸ್ಸು ಪ್ಲೇಸೇ ಇದು. ಟ್ರೆಕ್ಕಿಂಗ್ ಈ ಥರದ್ದು ಕೂಡ ಹೋಗ್ತಾರೆ, ಮೇಲೆ ದೇವಸ್ಥಾನ ಇದೆ, ಹಾಗಾಗಿ ಬೆಟ್ಟ ಹತ್ಬಿಟ್ಟು ಮೇಲೆ ಹೋಗಬೇಕು. ಈಗ ನೋಡ್ತಾ ಇರ್ಬೋದು ಜನ ಕೂಡ ಇರ್ತಾರೆ, ಮೇಲ್ಭಾಗ ಅದೆಲ್ಲ ಹತ್ತುತ್ತಾ ಇರೋದು ಕೂಡ ಕಾಣುತ್ತೆ. ಬೆಟ್ಟ ತುಂಬ ದೊಡ್ಡ ಬೆಟ್ಟನೇ, ಹತ್ಬೇಕು ಈಗ ಬೆಟ್ಟನ. ತುಂಬ ದಿವಸ ಆಗಿದೆ ಬೆಟ್ಟ ಹತ್ತಿ, ಬಟ್ ಇವತ್ತು ನೋಡೋಣ. ಬಟ್ ಇದೊಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು, ತುಂಬ ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೊದಲು ಪಾದ ಪೂಜೆಯಲ್ಲಿ ಮಾಡಿಬಿಟ್ಟು ನೆಕ್ಸ್ಟು ನಾವು ಇಲ್ಲಿಂದ ಮೇಲಕ್ಕೆ ಹತ್ತಬೇಕು. ತುಂಬ ಜನ ಇದ್ದರು ಇವತ್ತು ಕೂಡ ಅಷ್ಟೇ, ಸಂಡೇ ಅಲ್ವಾ, ಅದರಲ್ಲೂ ಈಗ ಕಾರ್ತಿಕ ಬೇರೆ ಅಲ್ವಾ, ಕಾರ್ತಿಕ ಮಾಸದಲ್ಲಿ ತುಂಬ ಜನ ಬರ್ತಾರೆ. ಸೋಮವಾರ ಇನ್ನೂ ಜನ ಜಾಸ್ತಿ ಇರ್ತಾರೆ, ಭಾನುವಾರ ಸೋಮವಾರ ಶನಿವಾರ ಇಂಥ ದಿನ ಅಂತೂ ತುಂಬಾ ಜನ ಇರ್ತಾರೆ. ಆಲ್ರೆಡಿ ಲೇಟ್ ಆಗಿದೆ, ಯಾಕೆಂದರೆ ನಾವು ಬೆಳಗ್ಗೆನೆ ಹತ್ತಬೇಕು. ಬಿಸಿಲು ಕಮ್ಮಿ ಇದ್ದಾಗ ಹತ್ತಿರೆ ಬೇಗನೆ ಬೆಟ್ಟ ಹತ್ಬೋದು, ಬಿಸಿಲು ಜಾಸ್ತಿ ಆಯಿತು ಅಂದರೆ ಹತ್ತೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗೆ ಇದು ತುಂಬಾ ಒಂದು ಫಾರೆಸ್ಟ್ ಪ್ಲೇಸ್ ಕೂಡ ಹೌದು. ಹಾಗೆ ಈಗ ನೋಡ್ತಾ ಇರ್ಬೋದು, ಇಲ್ಲಿಂದ ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಸ್ವಲ್ಪ ಈ ಥರ ಇದ್ರ ಥರ ಮೆಟ್ಲಿದ್ದಾವೆ, ಇಲ್ಲಿ ಸ್ವಲ್ಪ ಬೇಗ ಸುಸ್ತಾಗ್ತೀವಿ ಈ ಥರ ಮೆಟ್ಲಲ್ಲಿ ಹತ್ತೋದಕ್ಕೆ, ಕಲ್ಲಿಂದು ಮೆಟ್ಲು ಬರುತ್ತಲ್ಲ ಈ ಥರ ಇದೆ. ನನ್ನ ಮಗಳು ಮಾತ್ರ ಪಾಪ ಕಾಟ ಕೊಡಲಿಲ್ಲ, ಅವಳು ಕೂಡ ಹತ್ತುತ್ತಾ ಇದ್ಲು. ನನಗೆ ಸುಸ್ತಾಗ್ತಾ ಇತ್ತು ಜಾಸ್ತಿ, ಯಾಕೆಂದರೆ ನಾವು ಈಗ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಜಾಸ್ತಿ ಎಲ್ಲೂ ವಾಕ್ ಕೂಡ ಮಾಡೋದಿಲ್ಲ, ಮನೆಯಲ್ಲೇ ಇರ್ತೀವಿ. ಹಾಗಾಗಿ ಬೆಟ್ಟ ಹತ್ತೋದು ಅಂದರೆ ತುಂಬಾ ಕಷ್ಟ. ಹತ್ತಿ ಬಂದಮೇಲೆ ಕೂಡ 2 ಡೇಸ್ ಆದರೂ ಪೇಯ್ನ್, ಕಾಲು ನೋವು ಈ ಥರದ್ದೆಲ್ಲ ಇರುತ್ತೆ, ಏನೂ ಮಾಡೋಕ್ಕೋಗೋದಿಲ್ಲ. ಆಲ್ರೆಡಿ 3 ಇಯರ್ಸ್ ಆಗಿತ್ತು ನಾವು ಹೋಗಿ, ಹಾಗಾಗಿ ಸರಿ ಮತ್ತೆ ಇವಾಗ ಹೋಗೋಣ ಅಂತ ಇವತ್ತು ಹೊರಟು ಹೋಗ್ತಾ ಇದ್ದೀವಿ. ಹಾಗೆ ಹಸ್ಬೆಂಡ್ ಇದ್ರಲ್ವ, ಅವರು ಮಗಳನ್ನೆಲ್ಲ ಎತ್ಕೊತಾ ಇದ್ರು, ನಾನು ಎಲ್ಲೋ ಹೋಗ್ತಾ ಇದ್ವಿ. ಲಗೇಜನ್ನು ಜಾಸ್ತಿ ತೊಗೊಂಡೇ ಇದ್ದರೆ ಹಾಗೆ ಹತ್ತೋದಕ್ಕೆ ಈಸಿ ಆಗುತ್ತೆ. ಹಾಗೆ ಈ ಸಿದ್ದರ ಬೆಟ್ಟ ಏನಿದೆ, ಇದಕ್ಕೆ ಹಲವಾರು ಇತಿಹಾಸ ಇದ್ದಾವೆ. ಒಂದ್ಸರಿ ಆಂಜನೇಯ ಸ್ವಾಮಿ ಹಿಮಾಲಯ ಪರ್ವತನ ಎತ್ಕೊಂಡು ಹೋಗೋವಾಗ ಅದರಲ್ಲಿನ ಒಂದು ತುಣುಕು ಬಿದ್ದುಬಿಟ್ಟು ಈ ಬೆಟ್ಟ ಆಗಿರೋದು ಅಂತ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ಸಂಜೀವಿನಿ ಕೂಡ ಇದೆ ಅಂತ ಹೇಳ್ತಾರೆ. ಎಷ್ಟೋ ಥರದ್ದು ಔಷಧಿ ಸಸ್ಯಗಳು ಇರೋಂಥ ಒಂದು ಪ್ಲೇಸ್ ಅಂತಲೇ ಹೇಳ್ತಾರೆ. ಹಾಗೆ ಇಲ್ಲಿ ಎಷ್ಟೋ ಜನ ಬೆಟ್ಟ ಹತ್ಬಿಟ್ಟು ಇಳಿಯೋವಾಗ ಅಲ್ಲಿ ಎಲ್ಲ ನಮಗೆ ಯಾವುದ್ಯಾವುದು ಗಿಡ ಸಿಗುತ್ತೆ ಅದರಲ್ಲೆಲ್ಲನೂ ಸ್ವಲ್ಪ ಸೊಪ್ಪನ್ನ ತೊಗೊಂಡೋಗ್ಬಿಟ್ಟು ಸಾಂಬಾರು ಮಾಡಿ ಕೂಡ ತಿಂತಾರೆ. ಹಲವಾರು ಪ್ರತೀತಿಗಳೆಲ್ಲ ಇದೆ, ಹಾಗೆ ಹಲವಾರು ಕಥೆಗಳು ಕೂಡ ಇದೆ. ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ, ಕೆಲವೊಬ್ಬರು ಕೆಲವೊಂದು ಥರ ಹೇಳ್ತಾರೆ. ಹಾಗೆ ಸಂಜೀವಿನಿ ಗಿಡ ಕೂಡ ಇದೆ ಈ ಬೆಟ್ಟದಲ್ಲಿ ಅಂತ ಕೂಡ ಹೇಳ್ತಾರೆ, ಅದಕ್ಕೂ ಕೂಡ ಕೆಲವೊಂದು ಕತೆ ಕೂಡ ಇದೆ. ಹಾಗೆ ಇಲ್ಲಿ ನಾನ್ ವೆಜ್ ಕೂಡ ಮಾಡೋದಿಲ್ಲ, ಕೆಲವೊಬ್ಬರು ನಮ್ಮನ್ನು ಕೇಳ್ತಾರೆ ನೀವು ಯಾಕೆ ನಾನ್ ವೆಜ್ ತಿನ್ನೋದಿಲ್ಲ, ನೀವು ಗೌಡಸಾಗಿ ನಾನ್ ವೆಜ್ ಯಾಕೆ ತಿನ್ನೋದಿಲ್ಲ ಅಂದರೆ, ನಾವು ನಮ್ಮ ಅಪ್ಪ ಅವರ ಮನೆ ದೇವರು ಸಿದ್ದರಾಮೇಶ್ವರ ಸ್ವಾಮಿ, ಹಾಗಾಗಿ ಇಲ್ಲಿ ನಾನ್ ವೆಜ್ ಏನು ಮಾಡೋದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ನಾವು ನಾನ್ ವೆಜ್ಜನ್ನು ತಿನ್ನೋದಿಲ್ಲ. ಹಾಗೆ ನಂದು ಮದುವೆ ಆದಮೇಲೆ ಕೂಡ ಅಷ್ಟೇ, ಹಸ್ಬೆಂಡ್ ಮನೆಯಲ್ಲೂ ಕೂಡ ಅವರು ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ನಾವು ನಾನ್ ವೆಜ್ ಮೊದಲಿಂದನೂ ತಿಂದಿಲ್ಲ, ಈಗಲೂ ಕೂಡ ತಿನ್ನೋದಿಲ್ಲ. ನಾವು ಗೌಡಸ್ ಆದರೂ ಕೂಡ ನಾನ್ ವೆಜ್ನ ತಿನ್ನೋದಿಲ್ಲ. ಹಾಗೆ ಇನ್ನು ಒಂದು ಅರ್ಧಕ್ಕೆ ಬಂದಿದ್ದೀವಿ ಇಲ್ಲಿ. ನೆಕ್ಸ್ಟ್ ಈ ಥರ ಸಿಮೆಂಟಲ್ಲಿ ಕಟ್ಟಿರೋ ಥರ ಸ್ಟೆಪ್ಸ್ ಇದ್ದಾವೆ, ಈಗ ಹತ್ಬೇಕು. ಆಮೇಲೆ ಕಾಲೆಲ್ಲ ನೋವ್ತಾ ಇತ್ತು, ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಹಾಗೆ ಇಲ್ಲಿ ಕುತ್ಕೊಂಡು ಸ್ವಲ್ಪ ಮಗಳು ಬಿಸ್ಕೆಟ್ ಅದು ತಿಂತಾ ಇದ್ಲು. ಹಾಗೆ ಕೋತಿಗಳು ಜಾಸ್ತಿ ಇಲ್ಲಿ, ತುಂಬಾ ಕೋತಿಗಳಿರುತ್ತೆ. ಬ್ಯಾಗ್ ಈ ಥರದ್ದು ಏನೂ ಬಿಡೋದಿಲ್ಲ, ಸ್ವಲ್ಪ ಸಿಕ್ಬಿಡ್ತು ಅಂದರೆ ಅದರಲ್ಲೇನೋ ಇದೆ ಅಂತ ಹೇಳ್ಬಿಟ್ಟು ಕೋತಿಗಳೆಲ್ಲ ಬದುಕಿತ್ಕೊಬಿಡುತ್ತೆ. ಹಾಗೆ ಸ್ವಲ್ಪ ಹೊತ್ತು ಅಲ್ಲಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿ ಹತ್ತುತ್ತಾ ಇದ್ವಿ, ಒಂದೇ ಸಮ ಹತ್ತೋದಕ್ಕೆ ಆಗೋದಿಲ್ಲ, ಸ್ವಲ್ಪ ದೊಡ್ಡದೇ ಇದೆ ಬೆಟ್ಟ. ನಾವು ಒಂದು 1.5 ಅವರ್ ತೊಗೊಂಡ್ವಿ ಬೆಟ್ಟ ಹತ್ತೋದಕ್ಕೆ.
ಹಾಗೆ ಆ ಎಲ್ಲ ಕುತ್ಕೊಂಡೆ ಫಾಸ್ಟ್ ಆಗಿ ಹತ್ಕೊಂಡು ಹೋದ್ರೆ ಒಂದ್ ಅರ್ಧ ಗಂಟೆಗೆಲ್ಲ ಹಾಕ್ಬೋದು. ಬಟ್ ನಾವು ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋದ್ವಲ್ಲ, ಹಾಗಾಗಿ ಆ ಮುಕ್ಕಾಲ್ ಅವರ್ಗೆ ಹತ್ತಿವಿ ನಾವು ಬೆಟ್ಟನ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಬ್ರು ಆಲ್ರೆಡಿ ಬೆಳಗ್ಗೆ ಬೆಟ್ಟ ಹತ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಳಿತಾ ಇದಾರೆ. ಅಮ್ಮ ಅವರಂತೂ ವರ್ಷಕ್ಕೊಂದ್ಸರಿ ಬರ್ತಾನೆ ಇರ್ತಾರೆ. ನಾನು ಕೂಡ ಮದ್ವೆ ಆಗೋದಕ್ಕೂ ಮೊದಲೇ ಯಾವಾಗೂ ಬರ್ತಾನೆ ಇರ್ತಿದ್ವಿ, ವರ್ಷಕ್ಕೊಂದ್ಸರಿ ಎರಡು ಸರಿ ಈ ರೀತಿ ಎಲ್ಲ ಬರ್ತಾ ಇದ್ವಿ. ಈಗ ಸ್ವಲ್ಪ ಕಮ್ಮಿಯಾಗಿದೆ. ನನ್ನ ಮಗಳು ಹುಟ್ಟಿದ್ಮೇಲೆ ಒಂದ್ಸರಿ ಬಂದಿದ್ವಿ, ಕೆಳಗಡೆನೆ ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ, ಮೇಲೆ ಬೆಟ್ಟ ಹತ್ತಿರ್ಲಿಲ್ಲ. ಹಾಗೆ ಈ ವರ್ಷ ಮತ್ತೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಸಖತ್ತು ಸುಸ್ತಾಗ್ಬಿಟ್ಟಿತ್ತು, ಕೂತಿದ್ವಿ ಸ್ವಲ್ಪ ಹೊತ್ತು, ಕುತ್ಕೊಳ್ಳೋದು ಮತ್ತೆ ಬೆಟ್ಟ ಹತ್ತೋದು ಕುತ್ಕೊಳ್ಳೋದು ಹೀಗೆ ಮಾಡ್ತಾ ಇದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೋತಿಗಳಂತೂ ಎಷ್ಟೊಂದು ಇದೆ ಅಂದರೆ ತುಂಬಾ ಕೋತಿಗಳಿರುತ್ತೆ, ಎಲ್ಲಾನು ಇಳಿದು ಬರ್ತಾ ಇದೆ. ನಾವು ಆಲ್ರೆಡಿ ಒಂದು ಅರ್ಧ ಭಾಗಕ್ಕಿಂತ ಮೇಲ್ಭಾಗ ಹತ್ತಿದ್ದೀವಿ. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಎಷ್ಟು ಆಳ ಕಾಣುತ್ತೆ ಅಂತ, ಕೆಳಗಡೆ ಹೊಲ ಮತ್ತೆ ಮನೆ ಈ ಥರದ್ದೆಲ್ಲಾನು ಎಷ್ಟು ಚಿಕ್ಕದಾಗಿ ಕಾಣುತ್ತೆ. ಹಾಗೆ ಸುತ್ತಲೂ ಕೂಡ ಬೆಟ್ಟಗಳಿದೆ, ಸುತ್ತಲೂ ಕೂಡ ಬೆಟ್ಟ ಗುಡ್ಡಗಳ ಈ ಥರನೇ ಇದೆ. ಇನ್ನು ಸ್ವಲ್ಪ ದೂರ ಇದೆ, ಇಲ್ಲಿ ಸಪೋರ್ಟ್ಗೆ ಕಂಬಿ ಕೂಡ ಹಾಕಿದ್ದಾರೆ ಇಟ್ಕೊಂಡು ಹತ್ತೋದಕ್ಕೆ ಅಂತ. ಇನ್ನು ಸ್ವಲ್ಪ ದೂರ ಹೋದ್ರೆ ನಾವು ಬೆಟ್ಟದ ಮೇಲೆ ತಲುಪ್ತೀವಿ. ಈಗ ನೋಡ್ತಾ ಇರ್ಬೋದು ಬೆಟ್ಟದ ಮೇಲ್ಭಾಗ ಬಂದಿದ್ದೀವಿ, ಬಂದಿಲ್ಲೂ ಕೂಡ ಕುತ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತಾ ಇದ್ವಿ. ಇಲ್ಲಿ ನಾವು ಕೆಳಗಡೆಯಿಂದ ಬೆಟ್ಟದ ಮೇಲೆ ಹತ್ತಿದ್ದಾಗ ನಮಗೆ ಆಯಾಸ ಆಗುತ್ತಲ್ವಾ, ಆಯಾಸ ಏನು ಒಂದು ಸ್ವಲ್ಪನೂ ಇದೆ ಅಂತಲೇ ಅನಿಸೋದಿಲ್ಲ. ಬೆಟ್ಟ ಹತ್ತುತ್ತಲೇ ನಮಗೆ ಆಯಾಸ ಸುಸ್ತು ಎಲ್ಲ ಹೊರಟೋಗ್ಬಿಡುತ್ತೆ. ಅಲ್ಲಿನ ಗಾಳಿ ಅಲ್ಲಿನ ವಾತಾವರಣ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ, ಸುತ್ತಲೂ ಗಿಡ ಒಂಥರ ಕಾಡು ಎಲ್ಲ ಫುಲ್ಲು, ಹಾಗಾಗಿ ಒಂಥರ ಆರಾಮ್ ಅಂತ ಅನ್ಸುತ್ತೆ. ಹಾಗೆ ಕುತ್ಕೊಂಡು ಸ್ವಲ್ಪ ಹೊತ್ತಿಲಿ ಸುಧಾರಿಸ್ಕೊಂಡು ನೆಕ್ಸ್ಟ್ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲವೊಬ್ರು ಬರ್ತಾ ಇದ್ದಾರೆ ಹೊರಗಡೆ. ನೆಕ್ಸ್ಟ್ ಎಲ್ಲ ಸಿನವು ಈಗ ಒಳಗಡೆ ಹೋಗ್ಬೇಕು. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಇದೆಯೋ ಇಲ್ವ ಗೊತ್ತಿಲ್ಲ. ಹಾಗೆ ನಾನು ಮಾಡ್ಕೊಳ್ತಾ ಒಳಗಡೆ ಹೋಗ್ತಾ ಇದ್ದೀನಿ, ಅಲೋ ಇದ್ರೆ ಮಾಡ್ತೀನಿ ಇಲ್ಲಾಂದರೆ ಎಂಡ್ ಮಾಡ್ತೀನಿ. ಇಲ್ಲಿ ಒಳಗಡೆ ದೊಣೆ ಇದೆ, ನೀರು ಬರ್ತಾ ಇರುತ್ತೆ ಯಾವಾಗಲೂ ಕೂಡ, ಅಲ್ಲಿ ನೀರಿರುತ್ತೆ. ಹಾಗೆ ಇಷ್ಟು ತಣ್ಣಗಿರುತ್ತೆ ಅಂದರೆ ನೀರು, ಹಾಗೆ ನೀರು ಕೂಡ ಹಾಕಿಸ್ಕೋಬೋದು ಅಲ್ಲಿ. ನಾವು ಪ್ರತಿ ವರ್ಷ ಹೋದಾಗ ಅಷ್ಟೇ ಅಲ್ಲಿ ಸ್ನಾನ ಮಾಡಿಬಿಟ್ಟು ನೆಕ್ಸ್ಟ್ ಪೂಜೆಗೆ ಹೋಗೋದು. ಏನಂತೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಅವರೇ ಕೂಡ ನೀರೆಲ್ಲ ಹಾಕ್ತಾ ಇರ್ತಾರೆ. ಅಲ್ಲಿ ಒಳಗಡೆ ಚಿಕ್ಕದಾಗೆ ಒಂದು ಕಲ್ಯಾಣಿ ಥರ ಇದೆ, ಅಲ್ಲಿಂದ ನೀರನ್ನ ತಂದುಬಿಟ್ಟು ದೇವ್ರ ಮುಂದೆನೇ ಇದೆ ಕಲ್ಯಾಣಿ, ಅಲ್ಲಿಂದ ನೀರನ್ನ ತಂದುಬಿಟ್ಟು ಹಾಕ್ತಾರೆ. ನೀರು ಹಾಕಿಸ್ಕೊಂಡು ನಾವು ಒದ್ದೆ ಬಟ್ಟೆಗೇ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದೆ ನಮ್ಮ ಮನೆ ದೇವರಾದಂಥ ಸಿದ್ದರಾಮೇಶ್ವರ ಸ್ವಾಮಿ, ಅದು ಗವಿ ಒಳಗಡೆ ಹೋಗಿ ಕೂತಿರೋದು ದೇವರು. ಹಾಗೆ ಏನು ದೇವ್ರು ಇದೆಯಲ್ಲ ಅದ್ರ ಆಪೋಸಿಟ್ನೆ ನಮಗೆ ಅಲ್ಲಿ ದೊಣೆ ಕೂಡ ಕಾಣುತ್ತೆ, ಅಲ್ಲಿ ನೀವು ನೋಡ್ತಾ ಇರ್ಬೋದು. ಬಟ್ ನಾನು ಅಲ್ಲಿ ಹೋಗಿ ಡೀಟೇಲಾಗಿ ಏನು ವಿಡಿಯೋ ಮಾಡಲಿಲ್ಲ. ಅಲ್ಲಿ ಕಾಣುತ್ತೆ ನಿಮಗೆ ಚಿಕ್ಕದಾಗಿ ಬಾವಿ ಥರ ಇದೆ, ಅಲ್ಲಿ ಕಾಲದಲ್ಲೂ ಎಲ್ಲ ಟೈಮಲ್ಲೂ ಕೂಡ ಅಲ್ಲಿ ನೀರು ಬರ್ತಾ ಇರುತ್ತೆ, ಅದೊಂದು ವಿಶೇಷ ಕೂಡ ಹೌದು ಇಲ್ಲಿ. ಹಾಗೆ ಅಲ್ಲಿ ದೊಣೆಯಲ್ಲಿ ನೀರು ಬರುತ್ತಲ್ವಾ, ಆ ನೀರು ಕೂಡ ಅಷ್ಟೇ ಸರ್ವ ರೋಗಗಳಿಗೆ ಒಂದು ಔಷಧ ಅಂತ ಕೂಡ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೀರು ಕೂಡ. ನಾವು ಕೂಡ ಅಷ್ಟೇ ಹೋದಾಗೆಲ್ಲ ಅದು ನೀರು ಕೂಡ ತಂದು ಮನೆಗೆ ಕೂಡ ತಂದು ಕುಡಿತೀವಿ. ತುಂಬಾ ಇತಿಹಾಸ ಕೂಡ ಇದೆ ಇಲ್ಲಿ ಪ್ಲೇಸ್ ಬಗ್ಗೆ. ನೆಕ್ಸ್ಟ್ ಈಗ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಇದು ಬೆಟ್ಟದ ಮೇಲಿನ ಹಾಗೆ ಋಷಿಗಳೆಲ್ಲ ಇಲ್ಲಿ ತಪಸ್ಸೆಲ್ಲ ಮಾಡ್ತಾಯಿದ್ರು. ಇಲ್ಲಿ ಒಂದು ಇಲ್ಲೂ ಕೂಡ ಒಂದು ಗವಿ ಥರ ಇದೆ, ಅಲ್ಲಿ ಒಳಗಡೆ ಹೋದ್ರೆ ಅದನ್ನೆಲ್ಲ ನೋಡ್ಬೋದು. ಬಟ್ ನಾವು ಇನ್ನು ಯಾವಾಗೂ ಒಳಗಡೆ ಎಲ್ಲ ಹೋಗಿಲ್ಲ, ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರ್ತೀವಷ್ಟೇ. ಹಾಗೆ ಬೆಟ್ಟದ ಹಿಂಭಾಗ ಅಲ್ಲಿ ಕೂಡ ಒಂದು ಕೆರೆ ಇದೆ, ಅಲಸಂದೆ ಕೆರೆ ಮತ್ತು ಏನು ದ್ರಾಕ್ಷಿ ತೋಟ ಈ ಥರದ್ದು ಏನೇನೋ ಕೆಲವೊಂದು ಪ್ಲೇಸ್ ಇದೆ. ನಾನು ಕೂಡ ಅಲ್ಲಿಗೆ ಒಂದ್ಸರಿ ಹೋಗಿದ್ದೆ. ನಾವು ಯಾವಾಗಲೂ ಹೋದರೂ ಕೂಡ ಅಲ್ಲಿಗೆಲ್ಲ ಹೋಗೋದಿಲ್ಲ, ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತೀವಿ. ಒಂದ್ಸರಿ ಅಲ್ಲೂ ಕೂಡ ಹೋಗಿ ಬಂದಿದ್ದೆ. ಈಗ ನಮ್ಮದು ಪೂಜೆ ಎಲ್ಲ ಆಯಿತು, ನೆಕ್ಸ್ಟ್ ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಈಗ ನಾವು ಹತ್ತೋದಕ್ಕೆ ಬೆಟ್ಟ ಹತ್ತೋದಕ್ಕೆ ಆಲ್ಮೋಸ್ಟ್ 3/4 ಗಂಟೆ ತೊಗೊಂಡಿದ್ವಿ. ಇಳಿಯೋದು ಸ್ವಲ್ಪ ಬೇಗನೆ ಆಗುತ್ತೆ, ಆದರೂ ಹುಷಾರಾಗಿ ಇಳಿಬೇಕು. ಏಕೆಂದರೆ ಕಲ್ ಮೇಲೆ ಬರ್ತೀವಲ್ವ, ಒಂಥರ ಜಾರ್ತಾ ಇರುತ್ತೆ, ಆದಷ್ಟು ನಮಗೆ ಗ್ರಿಪ್ ಸಿಗೋದಿಲ್ಲ, ಒಂದೊಂದೇ ಹೆಜ್ಜೆ ಎತ್ತಿಡೋದಕ್ಕಾಗೋದಿಲ್ಲ ಸ್ವಲ್ಪ. ಹಾಗೆ ಗ್ರಿಪ್ ಕೂಡ ಸಿಗೋದಿಲ್ಲ, ಹಾಗಾಗಿ ನಿಧಾನಕ್ಕೆ ಇಳಿಬೇಕಾಗುತ್ತೆ. ಬಟ್ ಒಬ್ಬರೇ ಇದ್ದರೆ ಮಕ್ಕಳು ಈ ಥರ ಏನೂ ಇಲ್ಲದೆ ಎತ್ಕೊಂಡೆ, ಹಾಗೆ ಒಬ್ಬರೇ ಇದ್ವಿ ಅಂದರೆ ಬೇಗ ಇಳ್ಕೊಂಡು ಓಡ್ತಾ ಹೋಗ್ಬೋದು. ಬಟ್ ನನ್ನ ಮಗಳು ಬೇರೆ ಇದ್ಲಲ್ವ, ಹಾಗಾಗಿ ನಿಧಾನಕ್ಕೆ ಅವಳನ್ನ ಎತ್ಕೊಂಡು ಇಳಿತಾ ಇದ್ವಿ ನಾವು ಕೂಡ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಸುತ್ತಲೂ ಕೂಡ ಅಷ್ಟೇ ಇದೇ ರೀತಿಯೇ ಬೆಟ್ಟ ಗುಡ್ಡ ಈ ಥರನೇ ಇದೆ ಸುತ್ತಲೂ ಕೂಡ ಅಷ್ಟೇ. ಹಾಗೆ ಹುಷಾರಾಗಿ ಇಳಿಬೇಕು, ಫುಲ್ಲು ಕಲ್ಲಲ್ಲೇ ಕೆತ್ತನೆ ಮಾಡಿಬಿಟ್ಟು ನಮಗೆ ಚಿಕ್ಕ ಚಿಕ್ಕದಾಗಿ ಮೆಟ್ಲು ಥರ ಮಾಡಿದ್ದಾರೆ. ಹಾಗೆ ಕೆಲವೊಂದು ಕೂಡ ಮೆಟ್ಲು ಕೂಡ ಇದೆ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಕೆಲವೊಂದು ಕಡೆ ಇಳಿಜಾರು ಈ ಥರ ಕೂಡ ಎಲ್ಲ ಇದೆ, ಆದಷ್ಟು ಎಲ್ಲ ಕಡೆ ನೋಡಿಕೊಂಡು ಇಳಿಬೇಕು.
ಈಗ ಒಂದು ಅರ್ಧ ಬೆಟ್ಟದಷ್ಟು ನಾವು ಕೆಳಗಡೆ ಬಂದಿದ್ದೀವಿ. ಅಲ್ಲಿ ನಿಂತ್ಕೊಂಡು ನೋಡಿದ್ ನೋಡಿ ಎಷ್ಟು ಸುತ್ತಲೂ ನಮಗೆ ಬೆಟ್ಟ ಗುಡ್ಡಗಳು ಕೆರೆಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಎಲ್ಲೋ ಸ್ವರ್ಗ ಇದೆ ಅಂತ ಅಂದ್ಕೊಂತೀವಲ್ಲ ಈ ಥರ ಬೆಟ್ಟದ ಮೇಲೆಲ್ಲ ಹತ್ತಿ ನೋಡಿದಾಗ, ಅದರಲ್ಲೂ ಮಳೆಗಾಲದಲ್ಲೆಲ್ಲ ಹತ್ತಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ವರ್ಷ ಕಮ್ಮಿ ಮಳೆ, ಇನ್ನೂ ಚೆನ್ನಾಗಿ ಮಳೆ ಬಂದಿತ್ತು ಅಂದರೆ ಇನ್ನೂ ಹಚ್ಚ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲ ಕಡೆ ಕೂಡ. ಈಗ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬಂಡೆ ಕೂಡ ಇದೆ. ಸೈಡಲ್ಲಿ ಸ್ವಲ್ಪ ಹಾಗೆ ಮಣ್ಣಿಂದು ದಾರಿ ಇದೆ. ಅಲ್ಲಿ ಓಡಾಡಿ ಓಡಾಡಿ ಸ್ವಲ್ಪ ಕಲ್ಲ ಮೇಲೆಲ್ಲ ಹತ್ಬಿಟ್ಟು ಹೋಗೋದು. ನೆಕ್ಸ್ಟ್ ಈಗ ಒಂದು ಅರ್ಧದಷ್ಟು ನಾವು ಕೆಳಗಡೆ ಬಂದಿದ್ದೀವಿ. ಇನ್ನೂ ಅರ್ಧದಷ್ಟು ಇಳಿಯೋದಿದೆ ಬೆಟ್ಟ. ನಾವೀಗ ಸೆಂಟರಲ್ಲಿ ಇದ್ದೀವಿ. ಈಗ ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಕೂಡ ಒಂದು ದೇವಸ್ಥಾನ ಇದೆ. ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು. ಇನ್ನು ಸ್ವಲ್ಪ ಇದೆ ಕೆಳಗಡೆ. ಆಲ್ರೆಡಿ ನೋಡ್ತಾ ಇರ್ಬೋದು ಕೆಳಗಡೆ ಕಾಣ್ತಾ ಇದೆ ನಮಗೆ ರೋಡ್ ಎಲ್ಲ. ಇನ್ನು ಸ್ವಲ್ಪ ಈ ಥರ ಮೆಟ್ಲಿದೆ. ಇದನ್ನೆಲ್ಲ ಇಳಿದ್ರೆ ನಮಗೆ ಕೆಳಗಡೆ ಹೋಗ್ತೀವಿ. ಈಗ ನೋಡಿ ಕೆಳಗಡೆ ನಾವು ಬಂದ್ವಿ. ಈಗ ಇಲ್ಲೇ ಗಾಡಿ ಕೂಡ ಪಾರ್ಕಿಂಗ್ ಎಲ್ಲ ಮಾಡಿದ್ದೀವಿ. ಗಾಡಿ ತೊಗೊಂಡು ಕೆಳಗಡೆ ಕೂಡ ಒಂದು ದೇವಸ್ಥಾನ ಇದೆ. ಅಲ್ಲೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೋಗೋದು. ಹಾಗೆ ದಾಸೋಹ ಕೂಡ ಇರುತ್ತೆ, ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನೋಡ್ತೀವಿ, ದಾಸೋಹ ಓಪನ್ ಇತ್ತು ಅಂದರೆ ಊಟ ಕೂಡ ಹೋಗ್ಬೋದು, ಇಲ್ಲಾಂದರೆ ಮನೆಗೆ ಹೋಗ್ತೀವಿ. ಆಲ್ರೆಡಿ 12 ಗಂಟೆ ಆಯಿತು ನಾವು ಬೆಟ್ಟ ಹತ್ತಿ ಇಳಿಯೋಷ್ಟರಲ್ಲಿ. ಈಗ ನೋಡಿ ಕೆಳಗಡೆ ಕೂಡ ಒಂದು ದೇವಸ್ಥಾನ ಇದೆ ಅಂದಲ್ಲ. ಇಲ್ಲಿ ಪಾರ್ಕು ಕೂಡ ಎಲ್ಲ ಇದೆ. ಈಗೆಲ್ಲ ಹಾಳಾಗಿದೆ, ಅವಾಗೆಲ್ಲ ಚೆನ್ನಾಗಿತ್ತು. ಈಗ ಸ್ಟ್ರೈಟ್ ಹೋದರೆ ಇದು ದೇವಸ್ಥಾನ. ಇಲ್ಲಿ ಮದುವೆಗಳು ಕೂಡ ತುಂಬ, ಮದುವೆ ಎಲ್ಲನೂ ಆಗುತ್ತೆ. ಹಾಗೆ ನಾಮಕರಣ ಈ ಥರದ್ದು ಫಂಕ್ಷನ್ ಎಲ್ಲ ಇರುತ್ತೆ. ಇವತ್ತು ಕೂಡ ಯಾವುದೋ ಒಂದು ಮದುವೆ ಕೂಡ ಆಗಿತ್ತು. ಹಾಗೆ ಕಡೆ ಕಾರ್ತಿಕದಲ್ಲಿ ಕೂಡ ದೀಪ ಅಂದರೆ ದೀಪೋತ್ಸವ ಇರುತ್ತೆ. ಇಲ್ಲೂ ಕೂಡ ಲಕ್ಷ ದೀಪೋತ್ಸವ, ಅದು ಕೂಡ ತುಂಬ ಚೆನ್ನಾಗೇ ಆಗುತ್ತೆ. ಕಡೆ ಕಾರ್ತಿಕ ಸೋಮವಾರ ಇರುತ್ತೆ ಅನಿಸುತ್ತೆ. ಲಕ್ಷ ದೀಪೋತ್ಸವದ ದಿನ ಫುಲ್ ಎಲ್ಲ ದೀಪ ಎಲ್ಲ ಹಚ್ಚುತ್ತಾರೆ ಇಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ. ಇಲ್ಲೂ ಕೂಡ ತುಂಬ ಜನ ಇದ್ದರು. ಹಾಗೆ ಇಲ್ಲಿ ಹೇಳಿನಲ್ಲ ಫಂಕ್ಷನ್ನು ಮದುವೆ ಈ ಥರದ್ದೆಲ್ಲ ಇರುತ್ತಲ್ಲ, ಅವರೆಲ್ಲ ಇಲ್ಲಿ ಜಾಸ್ತಿ ಇರ್ತಾರೆ. ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾಗೆ ದೇವಸ್ಥಾನದ ಹತ್ರ ಕೂತಿದ್ವಿ. ನೆಕ್ಸ್ಟ್ ಈಗ ಇಲ್ಲೇ ಪಕ್ಕದಲ್ಲಿ ನವಗ್ರಹಗಳು ಕೂಡ ಇದೆ. ಇಲ್ಲಿ ನವಗ್ರಹಗಳಿದೆ, ಇಲ್ಲೂ ಕೂಡ ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಊರ ಕಡೆ ಹೊರಡಬೇಕು. ನೆಕ್ಸ್ಟ್ ಇಲ್ಲಿಂದ ನಾವು ಅಪ್ಪನವರ ದಬೆಗಟ್ಟಕ್ಕೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೂಟೆಲ್ಲ ನಾನು ಅಷ್ಟೊಂದು ಬಂದಿರಲಿಲ್ಲ. ಇದು ತೊವಿನಕೆರೆ ರೂಟಲ್ಲಿ ಮತ್ತೆ ಊರಿಗೆ ಬಂದ್ವಿ. ಅಪ್ಪವ್ರ ಮನೆ ಕಟ್ತಾ ಇದ್ದಾರಲ್ಲ ಈ ಕಡೆ, ಈ ಊರಿಗೆ ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಇಲ್ಲಿ ನೋಡ್ತಾ ಇರ್ಬೋದು ಕೆಲಸ ಕೂಡ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ಅಮ್ಮ ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಇವತ್ತು ಒಬ್ಬಟ್ಟು ಕೂಡ ಮಾಡ್ತಾಯಿದ್ರು. ನಮ್ಮ ಅತ್ತೆ ಕೂಡ ಬಂದಿದ್ದರು, ಹಾಗಾಗಿ ನಾವು ಎಲ್ಲ ಹೋಗಿದ್ವಲ್ಲ ಒಬ್ಬಟ್ಟು ಮಾಡೋಣ ಅಂತ ಅಮ್ಮ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ. ನೆಕ್ಸ್ಟ್ ನಾನು ಏನು ಪ್ರಸಾದ ಎಲ್ಲ ತಂದಿದ್ದೆ ಅಲ್ವಾ, ಅದನ್ನು ಕೂಡ ಎಲ್ಲ ತೆಗೆದಿಟ್ಟಿದ್ದೀನಿ. ಅಮ್ಮ ಈ ಕಡೆ ಎಲ್ಲ ಒಬ್ಬಟ್ಟೆಲ್ಲ ಸುಡ್ತಾ ಇದ್ದಾರೆ, ಅತ್ತೆ ಕೂಡ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ನೆಕ್ಸ್ಟ್ ಈಗ ನಾವು ಕೂಡ ದೇವಸ್ಥಾನದಿಂದ ಬಂದ್ವಿ. ಈಗ ಊಟ ಮಾಡಬೇಕು. ಹಾಗೆ ಕೆಲಸದವ್ರು ಬಂದಿದ್ರಲ್ಲ ಟೈಲ್ಸ್ ಎಲ್ಲ ಹಾಕೋರಿಗೆ, ಅವ್ರಿಗೆಲ್ಲ ಊಟ ಇಡ್ತಾ ಇದ್ವಿ. ಅಮ್ಮ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಒಬ್ಬಟ್ಟು ಮಾಡಿದ್ರು. ಈಗ ಅವ್ರದ್ದು ಕೂಡ ಊಟ ಎಲ್ಲ ಆಯಿತು. ನೆಕ್ಸ್ಟ್ ನಾವು ಕೂಡ ಊಟ ಮಾಡಿ ಹಾಗೆ ಇನ್ನು ಸ್ವಲ್ಪ ಮನೆಯದೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದಾರಲ್ಲ ಹಾಗೆ ಅಲ್ಲೇ ಉಳ್ಕೊಂಡ್ವಿ. ಈಗ ಸ್ವಲ್ಪ ಎಲ್ಲ ಒಳಗಡೆ ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಎಲ್ಲ ಬ್ಯಾಲೆನ್ಸ್ ಇದೆ.
ಸೈಡಲ್ಲಿ ಪಟ್ಟಿ ಕಟ್ತಾರಲ್ವಾ, ಅದು ಕೂಡ ಎಲ್ಲ ಕಟ್ಟಿದ್ದಾರೆ. ನೆಕ್ಸ್ಟ್ ಈಗ ದೇವ್ರ ಮನೆದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಟೈಲ್ಸ್ ಎಲ್ಲ ಹಾಕಿದೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ, ದೇವ್ರ ಮನೆಗೆ ಈ ರೀತಿ ಬಂದಿದೆ. ಹಾಗೆ ಇಲ್ಲಿ ಕೆಳಗಡೆ ದೇವ್ರ ಫೋಟೋ ಇಡೋದಕ್ಕೆ ಒಂದು ಸ್ಟೆಪ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ರೂಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಮಧ್ಯೆ ಏನೋ ಡಿಸೈನ್ ಮಾಡೋದಕ್ಕೆ ಅಂತ ಹಾಗೆ ಗ್ಯಾಪ್ ಬಿಟ್ಟಿದ್ದಾರೆ. ಹಾಗೆ ಈ ಕಡೆ ಕಿಚನ್ದು ಕೂಡ ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಸ್ವಲ್ಪ ಗೋಡೆಗೆಲ್ಲ ಹಾಕೋದು ಇದೆ, ಫುಲ್ ಗೋಡೆ ಎಲ್ಲ ಫಿನಿಶಿಂಗ್ ಆಗಿದೆ. ಹಾಗೆ ಈ ಕಡೆ ಒಂದು ಎಡ್ಜ್ ಕೂಡ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲನೂ, ಫುಲ್ ಫಿನಿಶಿಂಗ್ ಆದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇನ್ನೂ ಎಲ್ಲ ವಾಶ್ ಮಾಡಬೇಕು, ಇನ್ನೂ ಎಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಕೂಡ ಇದೆ ಇನ್ನು. ಹಾಗೆ ಇನ್ನೂ ಶೆಲ್ಪು ಕೂಡ ಮಾಡಿಲ್ಲ, ಅಂದರೆ ಮೇಲೆ ಒಂದೆರಡು ಶೆಲ್ಪ್ನ ಮಾಡೋದು ಕೇಳಿದ್ದೀವಿ. ಹಾಗೆ ಇಲ್ಲಿ ಒಂದು ಸೋಪ್ ಅದೆಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಬಂಡೆ ಹಾಕೋದು ಕೇಳಿದ್ದೀವಿ, ಅದೆಲ್ಲ ಇನ್ನೂ ಇದೆ. ಇದೆಲ್ಲ ಫಿನಿಷಿಂಗ್ ಆದಮೇಲೆ ಮತ್ತೆ ಕಟ್ ಮಾಡಿಬಿಟ್ಟು ಅವನ್ನೆಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಹಾಗೆ ಇದು ಒಂದು ಕೆಳಗಡೆ, ಮತ್ತು ಈಗ ಮೇಲೆ ಎರಡು ಶೆಲ್ಪ್ ಬರುತ್ತೆ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ಆಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಕಿಚನ್ದೆಲ್ಲ ಕಂಪ್ಲೀಟ್ ಆಯಿತು, ಹಾಗೆ ಇನ್ನೂ ಎಲ್ಲ ಮಾಡ್ತಾ ಇದ್ದಾರಲ್ಲ ಕೆಲಸ, ಹಾಗಾಗಿ ಎಲ್ಲ ಫುಲ್ಲು ಧೂಳಿದೆ. ಈಗ ದೇವ್ರ ಮನೆಯಲ್ಲಿ ಸ್ವಲ್ಪ ಎಲ್ಲ ಬಂಡೆ ಎಲ್ಲ ಹಾಕ್ತಾಯಿದ್ರು, ಒಂದು ಸ್ಟೆಪ್ ಇಟ್ಟಿದ್ದಾರೆ ದೇವ್ರ ಮನೇಲಿ ಕೂಡ, ಅದೆಲ್ಲ ಕೆಲಸ ಮಾಡ್ತಾಯಿದ್ರು. ಹಾಗೆ ನನ್ನ ತಮ್ಮ ಕೂಡ ಎಲೆಕ್ಟ್ರಿಷಿಯನ್ದು, ಅದು ಕೂಡ ಕೆಲಸ ಮಾಡ್ತಾ ಇದ್ದ, ಅವನು ವೈರೆಲ್ಲ ಎಳೆಯೋದು ಅದೆಲ್ಲ ಮಾಡ್ಕೊತ ಇದ್ದ. ಆಗಲೇ ಸಂಜೆ ಆಗಿತ್ತು, ಒಳಗಡೆ ಕತ್ಲು ಬರ್ತಾಯಿತ್ತು, ಹಾಗಾಗಿ ಲೈಟ್ ಕೂಡ ಹಾಕ್ಕೊಂಡು ಇಲ್ಲಿ ಒಳಗಡೆ ದೇವ್ರ ಮನೇದು ಫಿನಿಶ್ ಆಗುತ್ತೆ ಇವತ್ತು, ಅದೊಂದು ಕೆಲಸ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಕೂಡ ಅಷ್ಟೇ, ಮೇನ್ ಇಲ್ಲೊಂದು ಕಲ್ಲು ಹಾಕಬೇಕು ಡೋರ್ ಮುಂದೆ, ಅದು ಕೂಡ ಈಗ ಮಾಡ್ತಾರೆ. ಇದೆಲ್ಲನೂ ಬೆಳಗ್ಗೆ ಮಾಡಿದರು, ಹಾಗಾಗಿ ಅದ್ರ ಮೇಲೆ ಅದನ್ನು ತುಳಿಬಾರ್ದು ಅಂತೇಳಿ ಅದ್ರ ಮೇಲೂ ಒಂದು ಕಲ್ಲು ಹಾಕಿದ್ದಾರೆ. ಇದೆಲ್ಲನೂ ಬೆಳಗ್ಗೆ ಮಾಡಿದ್ದಾರೆ. ಬಾತ್ರೂಮ್ದೆಲ್ಲ ಮೊದಲೇ ಹಾಕಿದ್ರು, ಇದು ಕೂಡ ಎಲ್ಲ ಫುಲ್ ಫಿನಿಷಿಂಗ್ ಆಗಿದೆ. ಹಾಗೆ ಇಲ್ಲಿ ಡೋರಲ್ಲಿ ಫ್ರಂಟಲ್ಲಿ ಒಂದು ಅದು ಒಳಗಡೆ ಹಾಕಿದ್ದಾರಲ್ಲ ಗ್ರಾನೈಟು, ಆ ಥರದ್ದು ಹಾಕ್ಕೊಡ್ತಾರೆ. ನೆಕ್ಸ್ಟು ಸೊಂಪಿಂದು ಡೋರ್ ಕೂಡ ತಂದಿದ್ದಾರೆ, ಅದನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ. ಹಾಗೆ ಇಲ್ಲಿ ಅಳತೆಗೆಲ್ಲ ಬಂಡೆಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದಾರೆ, ಚಿಕ್ಕ ಚಿಕ್ಕ ಪೀಸ್ ಈ ಥರದ್ದೆಲ್ಲ ಅಡ್ಜಸ್ಟ್ ಮಾಡಬೇಕು. ಕೆಲವೊಂದು ಕಡೆ ಕಮ್ಮಿ ಸ್ಪೇಸ್ ಇರುತ್ತಲ್ವ, ಅದಕ್ಕೆಲ್ಲನು ಅವರು ಅಳತೆ ಮಾಡಿಕೊಂಡು ಅಡ್ಜಸ್ಟ್ ಮಾಡೋದಕ್ಕೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು 15 ಡೇಸಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ ಪೇಂಟ್ ಅದೆಲ್ಲ. ಬಟ್ ಏನು ಅಂದರೆ ನಮ್ಮದು ಕೆಲಸ ಆಗಬೇಕು ಅಂದರೆ ವರ್ಕರ್ಸ್ ಬರಬೇಕು, ಬಟ್ ಅವ್ರು ಬರೋದೇ ಕಷ್ಟ. ಹಾಗಾಗಿ ಫೈನಲಿ ದೇವ್ರ ಮನೇದು ಕೂಡ ರೆಡಿ ಆಯಿತು, ಈ ರೀತಿ ಬಂದಿದೆ. ಒಂದು ಶೆಲ್ಪ್ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ, ಫ್ರಂಟ್ ಎಲ್ಲ ಕಟ್ ಮಾಡ್ಕೊಂಡಿದ್ರು. ಇದು ಇದನ್ನು ಕೂಡ ಇವತ್ತು ಫಿನಿಷಿಂಗ್ ಮಾಡಿಬಿಟ್ಟು ಹೋಗ್ತೀವಿ ಅಂತೇಳಿ, ಆಲ್ರೆಡಿ ಕತ್ಲಾಗಿತ್ತು, ಇದೊಂದು ಮಾಡಿ ಹೋಗೋದು ಅಂತೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಕೆಲಸ ನೀಟಾಗಿ ಅಡ್ಜಸ್ಟ್ ಮಾಡಿ ಕುಂಡಿಸ್ಬೇಕು ಟೈಲ್ಸ್ ಎಲ್ಲ. ಹಾಗೆ ಕೆಳಗಡೆ ಫ್ಲೋರಿಂಗ್ ಎಲ್ಲ ಆಗಿದೆ, ಎಲ್ಲ ಒಳಗಡೆ ಹೊರಗಡೆ ಎಲ್ಲ ಫುಲ್ ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ವಾಲ್ದು ಸ್ವಲ್ಪ ಇದೆ ಹೊರಗಡೆ. ಹಾಗೆ ಸಣ್ಣ ಪುಟ್ಟ ಕೆಲಸಗಳು ಅವು ಇನ್ನೂ ಕೂಡ ಇದೆ, ಇನ್ನೊಂದು 2-3 ಡೇಸ್ ಅಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು. ಇದು ಸಿಮೆಂಟಿಂದು ತಿಳಿ ಥರ ಕಲಿಸ್ಬಿಟ್ಟು ಮಳ್ಳೆಲ್ಲ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸಮ ಮಾಡಿ ಈ ಥರ ಕಲಸಿ ಹಾಕ್ಬಿಟ್ಟು ಆ ಬಂಡೆನ ಅದ್ಮು ಬಿಟ್ಟರೆ ನೀಟಾಗಿ ಹಚ್ಕೊಳ್ಳುತ್ತದು. ನೆಕ್ಸ್ಟ್ ಇದು ಕೆಲಸ ಎಲ್ಲ ಮುಗೀತು, ಮುಗಿದ್ಮೇಲೆ ನಾವು ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಮತ್ತು ಮಗಳು, ಅವರು ಹಸ್ಬೆಂಡ್ ಊರಿಗೆ ಹೋಗಿದ್ರು, ಅವರು ಕೂಡ ಬರ್ತಾರೆ. ನಾವು ನೆಕ್ಸ್ಟು ಅಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿದ್ದು ಬ್ಯಾಂಗ್ಳೂರಿಗೆ ಹೋಗಬೇಕು ನಾಳೆ. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.